ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತು ನೀವು ಮಾಡ್ತಾ ಇರೋದು ಮಂಗಳೂರು ಸೌತೆಕಾಯಿ ಹುಳಿ. ಈ ಹುಳಿಗೆ ಏನು ಮಾಡಿದ್ದೀನಿ, ಒಂದು ಇಂಥ ಇದರಲ್ಲಿ ಪಾತ್ರೆಯಲ್ಲಿ ಒಂದು ದೊಡ್ಡ ದೊಡ್ಡ ಹುಳಾಗಿ ಬೀಜ ತರಬಿಟ್ಟು ಹೊತ್ತುಕೊಂಡು ತೊಳೆದು ಹಾಕಿದ್ದೀನಿ. ಅದು ಜೊತೆ ಒಂದು ಟೊಮೆಟೊ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಹುಣಸೆ ಹುಳಿ, ಆಮೇಲೆ ಬೆಲ್ಲ, ಅರಿಶಿಣ, ಉಪ್ಪು ಮತ್ತು ಒಂದು ಟೊಮೆಟೊನ ಹೆಚ್ಚು ಹಾಕಿದ್ದೀನಿ. ಇದನ್ನ ಈಗ ಏನು ಮಾಡ್ತೀನಿ, ಇದೇ ಥರ ಕುದಿಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಬೇಳೆ, ಒಂದು ಕಪ್ನಷ್ಟು ಬೇಳೆ ಬೇಯಿಸ್ಕೊಂಡಿದ್ದೀನಿ, ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ. ಮೊದಲು ಇದನ್ನು ಬೇಯಿಸ್ಬಿಟ್ಟು ಆಮೇಲೆ ಒಂದು ಚಿಕ್ಕದು ಮಸಾಲೆ ಹಿಡ್ಕೋಬೇಕಾಗ್ತದೆ. ಹೆಂಗೆ ಹಿಡ್ಕೋಬೇಕು ಅನ್ನೋದು ನಾನು ತೋರಿಸ್ಕೊಟ್ಟು ಹೋಗ್ತೀನಿ. ಇನ್ನೊಂದು ಸಲನು ಸಾಕು ಪತ್ರೆ ಕೊನೆವರೆಗೆ ನೋಡ್ತಾ ಇರಿ. ನೋಡಿ, ಹೀಗೆ ಕುದಿಲಿಕ್ಕೆ ಇದರಲ್ಲಿ ಇಟ್ಟಿದ್ದೀನಿ. ಇದರ ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಆವಿ ಹೋಗಿ ಹೋಗ್ತಿತ್ತು, ಇದರಲ್ಲಿ ಹೀಗೆ ಮುಚ್ಚಿಡಬೇಕು. ಮುಚ್ಚಿಟ್ಟು ಇದನ್ನು ಕುದಿಸಿಬಿಡಬೇಕು. ಈಗ ನೋಡಿ, ಮಸಾಲೆಗೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಚಮಚದಲ್ಲಿ 2 ಚಮಚ ಹವೀಜ, 1 ಚಮಚ ಜೀರಿಗೆ, 1 ಸ್ವಲ್ಪ ಜಾಕಾಯಿ, 1-2 ಲವಂಗ, 1 ಏಲಕ್ಕಿ, 1 ದಾಲ್ಚಿನ ಪುತ್ತುಂಡು, ಆಮೇಲೆ ಒಂದಿಷ್ಟು ಬ್ಯಾಡಿಗೆ ಮೆಣಸಿನಕಾಯಿ. ಇಷ್ಟು ಮಾಡಿ ಇದನ್ನೇನು ಮಾಡಬೇಕು, ಎಣ್ಣೆಯಲ್ಲಿ ಹುರ್ಕೋಬೇಕು. ಹುರ್ಕೊಂಡು ಇದರ ಮಸಾಲೆ ಪುಡಿ ಮಿಕ್ಸಿಯಲ್ಲಿ ಹಾಕಿ ಮಸಾಲೆ ಪುಡಿ ಮಾಡ್ಕೋಬೇಕು. ಇದನ್ನು ನಾನು ಮಾಡಿ ಆಮೇಲೆ ಮಾಡಿದ್ದು ಪುಡಿ ಮಾಡಿದ್ದ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ನೋಡಿ, ಈಗ ಮಸಾಲೆ ಪುಡಿ ರೆಡಿಯಾಗಿದೆ. ಇದು ಈ ಥರ ಆಗಿದೆ ನೋಡಿ, ಚೆನ್ನಾಗಿ ಆಗಿದೆ. ಈ ಮಸಾಲೆ ಪುಡಿ ಹಾಕಿಬಿಟ್ಟು ನಾನು ಈಗ ಪುಡಿ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇದಕ್ಕೆ ನಾನು ಇದು ಬೆಂದ ಬೇಳೆ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿಬಿಟ್ಟು ಇದು ಮಾಡಿದ್ದ ಮಸಾಲೆನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಬೇಕು. ಸ್ವಲ್ಪ ಜಾಸ್ತಿನೇ ಆಗಿದೆ ನಂದಿದ್ದು. ಈಗ ನೋಡಿರಿ, ಇಷ್ಟು ಹಾಕ್ತಾ ಇದ್ದೀನಿ ನಾನು ಇದಕ್ಕೆ. ಇಷ್ಟೊಂದು ಮಸಾಲೆ ಆಗಿದೆ, ಇದರಲ್ಲಿ ಸ್ವಲ್ಪ ಮಸಾಲೆ ಭಾಗ ನಾನು ಉಳಿಸ್ಕೊಂಡು ಇಷ್ಟು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟಿದ್ದಕ್ಕೆ ಈಗ ಕುದಿಸ್ ಚೆನ್ನಾಗಿ ತಿರುಬೇಕಿದೆ. ಕುದಿಸ್ಕೊಂಡು ಕುದಿಬೇಕಿದ್ದು ಚೆನ್ನಾಗಿ ತಿರುತ್ತಾ ಇದ್ದೀನಿ ನಾನು. ಆಮೇಲೆ ಇದಕ್ಕೆ ಮೇಲೊಂದು ಹಿಂಗೇನು ಒಗ್ಗರಣೆ ಕೊಡಬೇಕು. ನೋಡಿ, ಈಗ ಚೆನ್ನಾಗಿ ಕುದಿತಾ ಇದೆ. ಹಿಂಗೆ ಇದೇನು ಮಾಡಬೇಕು, ಈಗ ಬೇಳೆ ಚೆನ್ನಾಗಿ ಕುದಿತಾ ಇದೆ. ಇದು ಇನ್ನೊಂದು 5-10 ನಿಮಿಷ ಇದು ಇದೇ ಎಷ್ಟು ಇದು ಕುದಿತದೆಯೋ ಅಷ್ಟು ಇದಕ್ಕೆ ರುಚಿ ಬರ್ತಾ ಇದೆ. ಆಮೇಲೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು ಇದಕ್ಕೆ. ಈಗಂತೂ ಇನ್ನೂ ಸ್ವಲ್ಪ ಕುದಿಲಿಕ್ಕೆ ಇಟ್ಟಿದ್ದೀನಿ ನಾನು. ಈಗ ನೋಡಿ, ಸಾರಿಗೆ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ, ಮೇಲೆ ಒಗ್ಗರಣೆ ಹಾಕ್ತಿದ್ದೀನಿ. ಸಿಂಪಲ್ ಆಗೊಂದು ಒಗ್ಗರಣೆ, ಎಣ್ಣೆ, ಸಾಸಿವೆ, ಕರಿಬೇವು, ಇಂಗು, ಮತ್ತೊಂದು 2 ಒಣಮೆಣಸಿನ್ಕಾಯಿ ಹಾಕಿ ಸಾರು ಹಾಕಿದ್ದೀನಿ. ಮೇಲೆ ಕೊತ್ತಂಬರಿನೂ ಹಾಕಿದ್ದೀನಿ. ಈಗ ಇದು ಮಂಗಳೂರು ಹುಳಿ ರೆಡಿಯಾಗಿದೆ. ಬಿಸಿ ಬಿಸಿ ಮಂಗಳೂರು ಹುಳಿ ಮತ್ತು ಬಿಸಿ ಬಿಸಿ ಅನ್ನ, ವಾವ್, ತುಂಬ ನೈಸ್ ಕಾಂಬಿನೇಷನ್ ಇದು. ನೀವು ಒಂದು ಸಲ ತಮ್ಮ